ಶಾಸಕ ಗಣೇಶ್ ಹುಕ್ಕೇರಿಯವರ ವಿಶೇಷ ಪ್ರಯತ್ನದಿಂದ ಅಂಗವಿಕಲ ಫಲಾನುಭವಿಗೆ ಶಮನೆವಾಡಿಯಲ್ಲಿ ತ್ರಿಚಕ್ರ ವಾಹನ ವಿತರಣೆ. ಅಂಗವಿಕಲ ಫಲಾನುಭವಿಯಾದ ಆರ್ತಿ ಮಲ್ಲಪ್ಪ ಮುಕುಂದ್ರವರಿಗೆ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ನೆಚ್ಚಿನ ಶಾಸಕರಾದ ಶ್ರೀಯುತ ಗಣೇಶ್ ಹುಕ್ಕೇರಿಯವರ ವಿಶೇಷ ಪ್ರಯತ್ನದಿಂದ ಸಂಕ್ರಾಂತಿಯ ಈ ಶುಭ ಗಳಿಗೆಯಲ್ಲಿ ನಮ್ಮ ಆತ್ಮೀಯ ಮುಖಂಡರುಗಳಾದ ಜಡ್ಪಿ ಸದಸ್ಯರಾದ ಸುದರ್ಶನ್ ಖೋತ್, ಬಾಬಾ ಸಾಬ್ ಖೋತ್, ತಾತ್ಯಾಸಾಬ್ ಖೋತ್, ಗ್ರಾಮ ಪಂಚಾಯತ್ ಸದಸ್ಯರಾದ ದೀಪಕ್ ಖೋತ್, ಸಚಿನ್ ಖೋತ್, ನಾಭಿರಾಜ್ ಪಾಟೀಲ್, ಚೇತನ್, ಧನ್ಯಕುಮಾರ್, ನಿಖಿಲ್ ಖೋತ್, ಕಲ್ಲಪ್ಪ ಪೂಜಾರಿ, ಸುರೇಶ್ ಜೈಕರ್, ಇಂದ್ರಜಿತ್ ವಾಗ್ಮೋಡೆ, ಬಾವುಸಾಬ್ ಹನಿಮ್ನಾಳೆ, ನವರಂಗ್ ಭೀಮಗೌಡ ಪಾಟೀಲ್, ಶಾಂತಿನಾಥ್ ಕರೋಳೆ, ಪ್ರೀತಮ್ ಖೋತ್, ಪದ್ಮಾಕರ್ ಕಮತೆ ಇವರೆಲ್ಲರ ಸಮ್ಮುಖದಲ್ಲಿ ಆರ್ತಿ ಮುಕುಂದರವರಿಗೆ ತ್ರಿಚಕ್ರ ವಾಹನವನ್ನು ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಜಡ್ಪಿ ಸದಸ್ಯರಾದ ಸುದರ್ಶನ್ ಖೋತ್ ಅವರು ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಕ್ರಾಂತಿ ಹಬ್ಬದ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ವಿಕಾಸ ರತ್ನ ಪ್ರಕಾಶಣ್ಣ ಹುಕ್ಕೇರಿಯವರ ಒಂದು ಆಶೀರ್ವಾದದಿಂದ ಹಾಗೂ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಯುವ ಶಾಸಕರಾದಂತಹ ಗಣೇಶಣ್ಣ ಹುಕ್ಕೇರಿಯವರ ಒಂದು ಪ್ರಯತ್ನದಿಂದ ಈ ನಮ್ಮ ಶಮನೇವಾಡಿ ಗ್ರಾಮದ ಆರ್ತಿ ಮಲ್ಲಪ್ಪ ಮುಕುಂದ್ ಅವರಿಗೆ ವಿಶೇಷ ವಿಕಲಚೇತನ ಅಂದರೆ ದಿವ್ಯಾಂಗ ಯೋಜನೆ ಅಡಿಯಲ್ಲಿ ಈ ಒಂದು ಮೂರು ಗಾಲಿಯ ಸ್ಕೂಟರ್ ಮಂಜೂರಾಗಿದೆ. ಗಣೇಶಣ್ಣ ಹುಕ್ಕೇರಿಯವರು ಈ ನಮ್ಮ ಶಮನೇವಾಡಿ ಗ್ರಾಮದಿಂದ ಬಂದಂಥ ಈ ಅರ್ಜಿಯನ್ನು ಪರಿಶೀಲಿಸಿ ವಿಶೇಷವಾಗಿ ಈ ಸಹೋದರಿಯಾದಂಥ ಆರ್ತಿಯವರಿಗೆ ಈ ಒಂದು ಅವರ ಅಡಚಣೆಯನ್ನು ಗಮನಿಸಿ ಈ ಒಂದು ಒಂದು ಮೂರು ಗಾಲಿಯ ಈ ಒಂದು ಸ್ಕೂಟರನ್ನು ಮಂಜೂರು ಮಾಡಿಸಿ ತಂದಿದ್ದಾರೆ. ಅವರಿಗೆ ಶಮನೇವಾಡಿಯ ಒಂದು ಎಲ್ಲ ಒಂದು ಕಾರ್ಯಕರ್ತರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿ ಮುಂದೆಯೂ ಕೂಡ ಶಮನೇವಾಡಿ ಗ್ರಾಮದಲ್ಲಿರ್ತಕ್ಕಂಥ ಯಾರ್ಯಾರು ದಿವ್ಯಾಂಗ ಇದ್ದಾರೆ ಅಂದರೆ ಸುಮಾರು 75%ಕ್ಕಿಂತ ಹೆಚ್ಚಿನ ದಿವ್ಯಾಂಗ ಇದ್ದಂತಹ ವ್ಯಕ್ತಿಗಳಿಗೆ ಈ ರೀತಿಯ ಒಂದು ಸ್ಕೂಟರ್ಗಳನ್ನು ಅಥವಾ ಅವರಿಗೆ ಬರತಕ್ಕಂಥ ಯೋಜನೆಗಳನ್ನು ನಾವು ವ್ಯವಸ್ಥಿತವಾಗಿ ತಲುಪಿಸುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ನಮ್ಮ ಮುಖಂಡರಾಗಲಿ ನಮ್ಮ ನಮ್ಮ ಕಡೆ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಮುಖಂಡರಾಗಲಿ ಕೂಡಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಪ್ರಕಾಶ್ ಹುಕ್ಕೇರಿಯವರಿಗೆ, ಗಣೇಶ್ ಹುಕ್ಕೇರಿಯವರಿಗೆ ಧನ್ಯವಾದಗಳು.